ಹರೇ ಕೃಷ್ಣ, ನಮಸ್ಕಾರ ಎಲ್ಲ ನನ್ನ ಅಧ್ಯಾತ್ಮ ಬಂಧುಗಳೇ. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಇಂದು ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ. ಭಗವಂತನಲ್ಲಿ ಅಥವಾ ಆ ಅತೀತವಾದ ಶಕ್ತಿಯಲ್ಲಿ ನಂಬಿಕೆ ಇಟ್ಟಿರುವ ನಮ್ಮಂಥ ಆಸ್ತಿಕರು ಮೂಢನಂಬಿಕೆಗಳನ್ನು ಹೊರತುಪಡಿಸಿ ನಮ್ಮ ಹಿರಿಯರು ಆಚರಿಸಿಕೊಂಡು ಬಂದಂತಹ ಹಬ್ಬ ಹರಿದಿನಗಳನ್ನು ಅಥವಾ ದೇವರನ್ನು ಮೂರ್ತ ರೂಪದಲ್ಲಿ ಅಥವಾ ವಿಗ್ರಹ ರೂಪದಲ್ಲಿ ಅಥವಾ ಅಲ್ಲಿ ದೇವಿಯ ವಿಗ್ರಹವನ್ನು ಇಟ್ಟು ಅದಕ್ಕೆ ಪೂಜೆ ಮಾಡಿದ ಲಕ್ಷ್ಮಿಯನ್ನು ಸ್ಮರಿಸಿ ಜಗಕ್ಕೆ ಒಳಿತನ್ನು ಉಂಟು ಮಾಡು ತಾಯಿ, ಹಾಗೆ ನಮ್ಮ ಬದುಕನ್ನು ಉದ್ಧರಿಸು ಅಂತ ಕೇಳಿಕೊಳ್ಳುವ ಸಮಯ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕಳೆದ ವರ್ಷ ನಾವು ಇನ್ನು ಮನೆ ಕಟ್ತಾ ಇದ್ದೋ. ಈ ಸಮಯದಲ್ಲಿ ಆ ಒಂದು ಪುಟ್ಟ ಬಾಡಿಗೆ ಮನೆಯಲ್ಲಿ ನಮ್ಮಮ್ಮ ಈ ವರಮಹಾಲಕ್ಷ್ಮಿಯನ್ನು ಆಚರಣೆ ಮಾಡಿದರು. ಈ ವರ್ಷ ನಮ್ಮ ಈ ಹೊಸ ಮನೆಯಲ್ಲಿ ಮೊದಲ ವರಮಹಾಲಕ್ಷ್ಮಿ ಹಬ್ಬ. ನಿನ್ನೆ ಕಾರ್ಯಕ್ರಮ ನಡೆಸಬೇಕಾದಾಗಲೇ ನಾನು ಹೇಳಿದ್ದೆ, ಸಾಧ್ಯವಾದಷ್ಟು ನಮ್ಮ ಅಮ್ಮ ಮಾಡತಕ್ಕಂತಹ ಮತ್ತು ನಾವು ಶ್ರದ್ಧೆಯಿಂದ ಮಾಡತಕ್ಕಂತಹ ಈ ವರಮಹಾಲಕ್ಷ್ಮಿ ಹಬ್ಬದ ಒಂದು ವಿಡಿಯೋವನ್ನು ಮಾಡ್ತೀನಿ ಅಂತ ಲೈವಲ್ಲಿ ಹೇಳಿ ಮುಗಿಸಿ ಲೈವಿಂದ ಹೊರಡೋ ಸಮಯದಲ್ಲಿ, ಈಗ ನೀವು ನೋಡ್ತಿರೋದು ಲೈವು ಮತ್ತು ಲೈವಲ್ಲಿ ಎಲ್ಲವನ್ನು ನೋಡ್ಕೊಳ್ತಕ್ಕಂತಹ ನಮ್ಮ ಪಾಪ ಅಂದರೆ ನಮ್ಮ ಅತ್ತೆ ಮಗ ಕಾರ್ತಿಕ್ ಅಂತ, ಅಲ್ಲಿಂದ ಹೊರಟಾಗ ಬಹುಶಃ ಒಂದು 10:30 ಆಗಿತ್ತು. ನಾನು ಲೈವ್ ಮುಗಿಸ್ದಾಗ ಕೆಳಗಡೆ ಹೋಗ್ತೀನಿ, ಅಮ್ಮ ಕಸ ಗುಡಿಸ್ತಾ ಇದ್ರು, ನೆಲ ಒರೆಸ್ತಾ ಇದ್ರು, ಮತ್ತು ನಮ್ಮ ಭೀಮ ನಾಯಿ ಮರಿ ಏನೊಂದು 2 ತಿಂಗಳಿರ್ಬೋದು ಅದಕ್ಕೆ, ಅದು ಕೂಡ ಎಚ್ಚರವಾಗಿತ್ತು. ಊರಿಂದ ಮಾವನ ಮಗಳು ಅಂದರೆ ನಮ್ಮ ವಿದ್ಯಮ್ಮ ಕೆಂಪಮ್ಮ ಅಂತೀವಲ್ಲ, ನೀವು ನೋಡಿರ್ತೀರಿ ವಿಡಿಯೋದಲ್ಲಿ. ಸೊ ರಾತ್ರಿ ಲೈವ್ ಮುಗಿಸ್ಕೊಂಡು ಬಂದಾಗ ಅಮ್ಮ ದೇವ್ರ ಮನೆ ಒರೆಸಿ ಎಲ್ಲ ಕೆಲಸಗಳನ್ನ ಆಲ್ಮೋಸ್ಟ್ ಮುಗಿಸಿತ್ತು. ಇನ್ನು ಹಾಗೆ ರೂಮ್ ಒಳಗಡೆ ಹೋದಾಗ ಇಲ್ಲಿ ನಮ್ಮ ಪಾಪ ಅವರು ಮಲಗಿದ್ರು 11 ಗಂಟೆ ರಾತ್ರಿ. ಪಾಪ ಅವ್ರಿಗೆ ಎದ್ದಿರಲಿಕ್ಕೆ ಕಾರಣ ಇಲ್ಲ. ಅಯ್ಯೋ ದೇವರು ಪೂಜೆ ಎದ್ದೊಳ್ರಪ್ಪ, ಅಯ್ಯೋ ಬೆಳಗ್ಗೆ ಮಾಡಿಕೊಳ್ಳೋಣ ಅನ್ನೋ ಮನಸ್ಥಿತಿ ಮಕ್ಕಳಲ್ವೇ. ಆಮೇಲೆ ನಿಮಗೆ ಗೊತ್ತಿರೋ ಹಾಗೆ ನೋಡಿ, ನಮ್ಮ ಅಮ್ಮ ಭಾಳ ನಂಬಿಕೆ ಇಡೋದು ಮನೆ ದೇವರು. ಹಟ್ಟಿ ಲಕ್ಕಮ್ಮ ಈ ಹೆಸರನ್ನು ನೀವು ಕೇಳಿರ್ತೀರಿ. ನಮಸ್ತೆ ಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಶ್ರೀ ಹಟ್ಟಿ ಲಕ್ಷ್ಮೀ ನಮೋಸ್ತುತೆ. ನನ್ನ ಇಷ್ಟ ದೇವರಾದರೂ ಹಟ್ಟಿ ಲಕ್ಕಮ್ಮ ಭಾಳ ಭಕ್ತಿಯಿಂದ ನೋಡಿ. ನಾನು ಪುಸ್ತಕ ಓದಬೇಕಾದ್ರೆ ನನಗೇನು ಏಕಾಗ್ರತೆ ಇರುತ್ತೆ ಅಥವಾ ಧರ್ಮ ಪ್ರಚಾರದ ಸಮಯದಲ್ಲಿ ಏನು ಏಕಾಗ್ರತೆ ಇರುತ್ತೆ, ಖಂಡಿತ ದೇವರ ಪೂಜೆ ಮಾಡೋ ಸಮಯದಲ್ಲಿ ಏಕಾಗ್ರತೆ ನನಗಷ್ಟು ಬರಲಿಕ್ಕಿಲ್ಲ ಅಥವಾ ಅಲ್ಲಿ ಹೆಚ್ಚು ಉಳಿಯುವ ಆಸಕ್ತಿ ಬರಲಿಕ್ಕಿಲ್ಲ. ಹಂಗಂದ್ರೆ ನಾನು ನಂಬಲ್ಲ ಅಂತಲ್ಲ, ಭಯಂಕರವಾದ ನಂಬಿಕೆ ಇದೆ. ಯಾಕಂದರೆ ನಾವು ಈ ಸಂಸ್ಕಾರವನ್ನೆಲ್ಲ ಗ್ರಹಿಸಿದ್ದು ಈ ಆಚರಣೆಗಳಿಂದ. ಅಯ್ಯೋ ನಮ್ಮ ಮನೇಲಿ ಹಬ್ಬ ಎಲ್ಲ ಮಾಡಲ್ಲಪ್ಪ, ನಾವು ದೇವರು ನಂಬಲ್ಲ. ದೇವರನ್ನು ನೀವು ಪೂಜೆ ಮಾಡದೆ ಹೋದ್ರೂ ಪರವಾಗಿಲ್ಲ, ದೇವರನ್ನು ನಂಬುವ ರೀತಿ ನೀವು ಪೂಜೆ ಮಾಡಲ್ಲ ಬಟ್ ಬೇರೆ ರೀತಿ ನಂಬುತ್ತೀರಿ, ಏನು ತೊಂದರೆ ಇಲ್ಲ. ಹಬ್ಬ ಮಾಡುವುದು ಅಂದರೆ ಅದರ ಅರ್ಥ ಮೂಢನಂಬಿಕೆಗಳು ಅಂತ ಯಾರು ರೀ ಹೇಳಿದ್ದು? ಸಂಬಂಧಗಳ ಸಂಭ್ರಮ ಅದು. ಎಲ್ಲರೂ ಒಟ್ಟುಗೂಡಿ ಆಚರಿಸಿ ನಮ್ಮ ಜಂಜಾಟಗಳನ್ನೆಲ್ಲ ಮರೆತು ಮನಸ್ತಾಪಗಳನ್ನೆಲ್ಲ ಮರೆತು ಒಳ್ಳೆಯ ಬಟ್ಟೆಯನ್ನು ಧರಿಸಿ ಒಳ್ಳೆಯ ದೇಹ ಶುದ್ಧಿ ಮಾಡಿಕೊಂಡು ಮನಸ್ಸನ್ನು ಶುದ್ಧಿ ಮಾಡಿಕೊಂಡು ಒಟ್ಟಿಗೆ ಕೂತು ಊಟ ಮಾಡುವ ಅಂದರೆ ಈ ಹಬ್ಬಗಳ ಉದ್ದೇಶವೇ ಸಂಬಂಧಗಳ ಸಂಭ್ರಮ. ಏನು ನಾವು ಹಬ್ಬ ಮಾಡಲ್ಲ, ನಾವು ಅದು ನಂಬಲ್ಲ ಇದು ನಂಬಲ್ಲ, ಇವೆಲ್ಲ ಬಾಲಿಶ ಹೇಳಿಕೆಗಳು. ತುಂಬ ಜನ ದೊಡ್ಡ ದೊಡ್ಡವರು ತುಂಬ ದೊಡ್ಡವರಾಗಲಿಕ್ಕೆ ಹೋಗಿ ಏನೇನೋ ಎಡವಟ್ಟು ಹೇಳಿಕೆಗಳು ಕೊಟ್ಬಿಡ್ತಾರೆ. ಅಯ್ಯೋ ನಾವು ದೇವ್ರು ನಂಬಲ್ಲ, ನಾನು ವಿಗ್ರಹ ಪೂಜೆ ನಂಬಲ್ಲ, ಅದು ನಂಬಲ್ಲ, ಇದು ನಂಬಲ್ಲ. ನೋಡಿ ಆಯಿತು, ಎಲ್ಲರೂ ಅವರವರ ನಂಬಿಕೆಗಳನ್ನು ಗೌರವಿಸಿಕೊಳ್ಳಿ. ಆದರೆ ನಾನು ಹೇಳ್ತೀನಿ, ನಿಮ್ಮ ಪೂರ್ವಜರು ಏನು ಆಚರಿಸಿಕೊಂಡು ಬಂದಿದ್ದಾರೆ ಖಂಡಿತ ಆಚರಿಸಿ. ವರಮಹಾಲಕ್ಷ್ಮಿ ಹಬ್ಬ ಇರ್ಬೋದು, ಗಣೇಶನ ಹಬ್ಬ ಇರ್ಬೋದು, ದೀಪಾವಳಿ ಇರ್ಬೋದು, ಅಥವಾ ನವರಾತ್ರಿಯ ಸಮಯ ಇರ್ಬೋದು, ಅಥವಾ ನಿಮ್ಮ ಗ್ರಾಮದೇವತೆಗಳ ಹಬ್ಬ ಇರ್ಬೋದು. ನೋಡಿ ಅವೆಲ್ಲ ನಮಗೆ ಶ್ರೀಮಂತಿಕೆ ಬರಲಿ ಅಥವಾ ನಮಗೇನು ದೊಡ್ಡ ಅಗಾಧವಾದ ಸಂಪತ್ತು ಬರಲಿ ಅಂತಲ್ಲ, ನೆಮ್ಮದಿಗೆ. ಹೌದಲ್ಲ, ನಮ್ಮೂರು, ನಮ್ಮತನ, ನಮ್ಮ ವ್ಯಕ್ತಿತ್ವ, ನಮ್ಮ ಹಳ್ಳಿ, ನಮ್ಮ ಆಚರಣೆಗಳು ಎಷ್ಟು ಅದ್ಭುತ ಅಲ್ವಾ. ಸೊ ಹಾಗೆ ನಾನು ಏನೇ ಭಗವಂತನನ್ನು
ಅಮೂರ್ತ ರೂಪದಲ್ಲಿ, ಅಂದರೆ ನಿರಾಕಾರ, ಅಂದರೆ ಎಲ್ಲದಕ್ಕೂ ಆಕಾರ ಇದೆ, ಬಟ್ ಆಕಾರ ಇಲ್ಲದಾಗಲೂ ಅದು ಇದೆ ಅಂತ ಭಾವಿಸೋದು. ಅಂದರೆ ಮೇಷ್ಟ್ರು ಶಾಲೆಯೊಳಗಡೆ ತರಗತಿ ಒಳಗಡೆ ಇಲ್ಲದೇ ಹೋದಾಗಲೂ ಇದೇ ಇದ್ದಾರೆ ಎಂದುಕೊಂಡು ಭಾವಿಸಿ ನಾವು ಶಿಸ್ತನ್ನು ಪಾಲನೆ ಮಾಡುವುದಾದರೆ ಅದು ಅದ್ಭುತ ಅಲ್ವಾ? ಮೇಷ್ಟ್ರು ಮುಂದೆ ಬಂದರೆ ಮಾತ್ರ ನಾವು ಗಲಾಟೆ ಮಾಡ್ದಂಗೆ ಇರ್ತೀವಿ, ಆಮೇಲೆ ಕೂಗಾಡ್ತೀವಿ ಅಂದ್ರೆ ಆಗುತ್ತಾ? ಇಲ್ಲ, ದೇವರು ಎಲ್ಲ ಕಡೆ ಇದ್ದಾನೆ. ಅವನು ನೇರವಾಗಿ ನಮಗೆ ಸಿಗಲ್ಲ ಅನ್ನೋ ಕಾರಣಕ್ಕೆ ನಾವು ಒಂದು ವಿಗ್ರಹವನ್ನು ದೇವರು ಅಂತ ಭಾವಿಸಿದ್ದೀವಿ. ಅವನು ಇಲ್ಲದೆ ಹೋದಾಗಲೂ ನಾವು ಅಷ್ಟೇ ಶಿಸ್ತಾಗಿರಬೇಕಲ್ವಾ? ಸೊ ಈ ಹೊಸ ಮನೆಯಲ್ಲಿ, ಈ ಹೊಸ ಆಶ್ರಮದಲ್ಲಿ, ಆಶ್ರಮ ಮತ್ತು ಮನೆ, ಇಲ್ಲಿ ಮೊದಲ ವರಮಹಾಲಕ್ಷ್ಮಿ ಪೂಜೆ. ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೆಯದು ಮಾಡಲಿ. ನಮ್ಮ ತಾಯಿಯಂತೂ ಈ ವಿಚಾರದಲ್ಲಿ ಬಲವಾದ ನಂಬಿಕೆ. ಅವರು ಚಿಕ್ಕ ಬಾಡಿಗೆ ಮನೆಯಲ್ಲಿದ್ದಾಗಲಿಂದಲೂ 500 ರೂಪಾಯಲ್ಲೂ ಹಬ್ಬ ಮಾಡಿದ್ದಾರೆ, ಇವತ್ತು 50,000ದಲ್ಲೂ ಹಬ್ಬ ಮಾಡ್ತಾರೆ. ನೋಡಿ, ಅವರ ಇಚ್ಛಾಶಕ್ತಿ, ಅದು ಭರವಸೆ. ಒಳ್ಳೆಯದಾಗಲಿ ನಿಮ್ಮೆಲ್ಲರಿಗೂ.